ಎಸ್, ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಗೆ ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ. ಮಳವಳ್ಳಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಸಮೀಕ್ಷೆ ನಡೆಯಿತು. ಹಾಗಾದರೆ ಮಳವಳ್ಳಿಯ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ಯಾರ ಪರ ಇದೆ? ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಸಿಕ್ಕಿದೆ? ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ ರಜನಿ. ರಜನಿ, ಓವರ್ ಟು ಯು. ಎಸ್, ಥ್ಯಾಂಕ್ ಯು ರಾಮ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಭಾಗವಾಗಿರುವಂತಹ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ಅನೌನ್ಸ್ ಮಾಡುವಂತಹ ಸಮಯ. ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯಲ್ಲಿ ಯಾರಾಗಿದ್ದಾರೆ ನಮ್ಮ ಎಂಎಲ್ಎ? ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಮಳವಳ್ಳಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗ ಮುಕ್ತಾಯವಾಗಿದೆ. ಮಳವಳ್ಳಿ ಕ್ಷೇತ್ರದ ಎಂಎಲ್ಎ ಯಾರು? ಹಾಗಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ನಡೆದಂತಹ ಸಮೀಕ್ಷೆ ಇದು. ಮಳವಳ್ಳಿ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನಾಭಿಪ್ರಾಯ? ಯಾರಾಗಿದ್ದಾರೆ ಮಳವಳ್ಳಿಯ ಎಂಎಲ್ಎ? ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ? ಮಳವಳ್ಳಿಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ನೇರವಾದಂತಹ ಫೈಟ್ ಏರ್ಪಟ್ಟಿದೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕಣದಲ್ಲಿ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನರೇಂದ್ರ ಸ್ವಾಮಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಪಕ್ಷಗಳ ಪೈಪೋಟಿ ಅನ್ನೋದಕ್ಕಿಂತ ವ್ಯಕ್ತಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಮುನಿರಾಜು. ಹಾಗಾದ್ರೆ ಯಾರು ಮಳವಳ್ಳಿ ಕ್ಷೇತ್ರದ ನಮ್ಮ ಎಂಎಲ್ಎ? ಮಳವಳ್ಳಿ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 10643, ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 3698. ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 3556. ಇನ್ನು ಮಳವಳ್ಳಿಯಲ್ಲಿ ಬಿಜೆಪಿ ಪರವಾಗಿ ಬಂದಂತಹ ಮತಗಳು 3368 ಮತಗಳು. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 21. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ಗೆ ಇಲ್ಲಿ 142 ಮತಗಳ ಮುನ್ನಡೆ ಸಿಕ್ಕಿದೆ. ಈಗಲೂ ಕೂಡ ಜೆಡಿಎಸ್ ಇಲ್ಲಿ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸಬಹುದು. ಶಾಸಕ ಡಾಕ್ಟರ್ ಅನ್ನದಾನಿ ಪರ ದಾಖಲಾದಂತಹ ಶೇಕಡವಾರು ಮತಗಳು 35, ಕಾಂಗ್ರೆಸ್ನ ನರೇಂದ್ರ ಸ್ವಾಮಿ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 33, ಬಿಜೆಪಿಯ ಮುನಿರಾಜು ಪರವಾಗಿ ದಾಖಲಾದಂತಹ ಮತಗಳು ಶೇಕಡವಾರು 32. ಇಲ್ಲಿ ಬಹಳ ನೆಕ್ ಟು ನೆಕ್ ಫೈಟ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಬಾರಿ ಮಳವಳ್ಳಿ ಕ್ಷೇತ್ರದಲ್ಲಿ. ಈ ಬಾರಿಯೂ ಮಳವಳ್ಳಿಯಲ್ಲಿ ಜೆಡಿಎಸ್ ಪರವಾಗಿದೆ ಜನರ ಒಲವು ಅನ್ನುವಂಥ ಇದೆ. ಈ ಬಾರಿಯೂ ಡಾಕ್ಟರ್ ಜಯದ ಮುನ್ಸೂಚನೆಯನ್ನ ನೀಡಿದ್ದಾರೆ. ಅದು ಬಹಳ ತೀವ್ರ ಪೈಪೋಟಿಯ ನಡುವೆ ಮತ್ತೊಮ್ಮೆ ಶಾಸಕರಾಗುವತ್ತ ಶಾಸಕ ಡಾಕ್ಟರ್ ಅನ್ನದಾನಿ ದಾಪುಗಾಲು ಇಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಜನಸಂಪರ್ಕದಿಂದ ಮನಗೆದ್ದಿದ್ದಾರೆ ಅನ್ನದಾನಿಯವರು. ಇನ್ನು ಶೇಕಡವಾರು ಪರ್ಸೆಂಟೇಜ್ ವೈಸ್ ನಾವು ಮತಗಳನ್ನು ಗಮನಿಸಬಹುದು. ಬಿಜೆಪಿ 37%, ನರೇಂದ್ರ ಸ್ವಾಮಿಯವರು ಅಂದರೆ ಕಾಂಗ್ರೆಸ್ ಪಡೆದಿರುವಂತಹ ಮತಗಳು ಶೇಕಡವಾರು 33, ಜೆಡಿಎಸ್ ಶೇಕಡ 35 ಇಲ್ಲಿ ಮತಗಳನ್ನು ಪಡ್ಕೊಂಡು ಜೆಡಿಎಸ್ ಮುನ್ನಡೆಯನ್ನು ಪಡ್ಕೊಂಡಿದೆ.